ಇಪ್ಪತ್ತೊಂಬತ್ತರಿಂದ ಆರಂಭವಾಗಿದ್ದ ವಿಶ್ವಕಪ್ನ ಅಭ್ಯಾಸ ಪಂದ್ಯಗಳು ನಿನ್ನೆ ಅಂದರೆ ಮಂಗಳವಾರಕ್ಕೆ ಅಂತ್ಯಗೊಂಡಿವೆ ಅಕ್ಟೋಬರ್ ಮೂರಕ್ಕೆ ಹೀಗಾಗಿ ನಾಳೆಯಿಂದ ಅಂದರೆ ಅಕ್ಟೋಬರ್ ಐದರಿಂದ ಏಕದಿನ ವಿಶ್ವಕಪ್ ಆರಂಭ ಆಗ್ತಿದೆ ಲೀಗ್ನ ಉದ್ಘಾಟನಾ ಪಂದ್ಯ ಕಳೆದ ಬಾರಿಯ ಚಾಂಪಿಯನ್ಸ್ ಇಂಗ್ಲೆಂಡ್ ಮತ್ತು ಕಳೆದ ವಿಶ್ವಕಪ್ ಅಪ್ ನ್ಯೂಜಿಲೆಂಡ್ ನಡುವೆ ನಡೆಯಲಿದೆ ಹೀಗಾಗಿ ಉಭಯ ತಂಡಗಳು ಉದ್ಘಾಟನಾ ಪಂದ್ಯವನ್ನು ಆಡಲು ಅಹಮದಾಬಾದ್ಗೆ ಬಂದಿವೆ ಎರಡೂ ತಂಡಗಳು ತಮ್ಮ ಅಭ್ಯಾಸ ಪಂದ್ಯದಲ್ಲಿ ಗೆಲುವು ಸಾಧಿಸಿರುವುದು ತಂಡಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದೆ ಒಂದೆಡೆ ಇಂಗ್ಲೆಂಡ್ ಬಾಂಗ್ಲಾದೇಶವನ್ನು ಸೋಲಿಸಿದರೆ ಮತ್ತೊಂದೆಡೆ ನ್ಯೂಜಿಲೆಂಡ್ ಪಾಕಿಸ್ತಾನ ಮತ್ತು ದಕ್ಷಿಣ ಆಫ್ರಿಕಾ ಸೋಲಿಸುವ ಮೂಲಕ ಶುಭಾರಂಭ ಮಾಡಿತ್ತು ಇನ್ನು ಇಂಗ್ಲೆಂಡ್ ಭಾರತದ ಇನ್ನೊಂದು ಅಭ್ಯಾಸ ಪಂದ್ಯ ಆಡಬೇಕಾಗಿತ್ತು ಆದರೆ ಮಳೆಯಿಂದ ರದ್ದಾಯಿತು ವಿಶ್ವಕಪ್ ಮಹಾ ಉತ್ಸವ ಅಕ್ಟೋಬರ್ ಎಸ್ ಮೊದಲ ಮ್ಯಾಚ್ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ಮತ್ತು ರನ್ನರ್ ಅಪ್ ನ್ಯೂಜಿಲೆಂಡ್ ನಡುವೆ ಹಾಗಾದರೆ ನ್ಯೂಜಿಲೆಂಡ್ ಟೀಮ್ ಹೇಗಿದೆ ನೋಡೋದಾದರೆ ವಿಲಿಯಮ್ಸನ್ ಕ್ಯಾಪ್ಟನ್ ಟ್ರೆಂಡ್ ಬೋಲ್ಟ್ ಮಾರ್ಕ್ ಚಾಪ್ಮಾನ್ ಡೇವರ್ ಡೆವೋನ್ ಕಾನ್ವೆ ಫರ್ಗ್ಯೂಸನ್ ಮ್ಯಾಟ್ ಹೆನ್ರಿ ಟಾಮ್ ಟಾಮ್ಲಾತಮ್ ಡೆರಿಲ್ ಮಿಚನ್ ಜಿಮ್ಮಿನಿಷ್ ಗ್ಲೆನ್ ಫಿಲಿಪ್ಸ್ ರಚಿನ್ ರವೀಂದ್ರ ಮಿಚಲ್ ಸ್ಯಾಂಟ್ನರ್ ಇಶ್ ಸೋದಿ ಟಿಮ್ ಸೌದಿ ಮತ್ತು ವಿಲ್ಯಂಗ್ ರಚಿನ್ ರವೀಂದ್ರ ಕರ್ನಾಟಕ ಮೂಲದವರು ಅವ್ರ ತಂದೆ ತಾಯಿ ಇಲ್ಲ ಸುಮಾರು ವರ್ಷ ಐ ಟಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದರು ಆನಂತರ ನ್ಯೂಜಿಲೆಂಡ್ಗೆ ಹೋಗಿ ನೆಲೆಸಿದ್ರು ರಚಿನ್ ರವೀಂದ್ರ ಈಗ ಇಂಗ್ಲ ನ್ಯೂಜಿಲೆಂಡ್ ಪರವಾಗಿ ವಿಶ್ವಕಪ್ ಆಡ್ತಿದ್ದಾರೆ ಇನ್ನು ಇಂಗ್ಲೆಂಡ್ ತಂಡ ನೋಡಿದರೆ ಜೋಸ್ ಪಟ್ಲರ್ ಕ್ಯಾಪ್ಟನ್ ಜಾನಿ ಬ್ಯಾರಿಸ್ಟೋ ಜೋರೂಟ್ ಡೇವಿಡ್ ಮಲಾನ್ ಬೆನ್ ಸ್ಟೋಕ್ಸ್ ಹ್ಯಾರಿ ಬ್ರೂಕ್ ಲಿಯಾಮ್ ಲವಿಂಗ್ಸ್ಟನ್ ಮೊಯ್ನಲಿ ಅದಿಲ್ ರಶೀದ್ ಮಾರ್ಕೋಡ್ ರಿಸ್ಟಾಪ್ಲಿ ಕ್ರಿಸ್ ವೋಕ್ಸ್ ಗಸ್ ಅಟ್ಕಿನ್ಸನ್ ಡೇವಿಡ್ ವಿಲ್ಲಿ ಮತ್ತು ಸ್ಯಾಮ್ ಕರ್ರನ್ ಇನ್ನ ಇನ್ನು